ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಥರ್ಸ್ಡೇ, ಲೈಕ್ ಬಿಫೋರ್ ಡೇ ಆಫ್ ಮೈ ಬರ್ಡೇ ಅಂತಲೇ ಹೇಳ್ಬೋದು. ಇವತ್ತು ನಾನು ಈ ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಅರೌಂಡ್ 9:00, 8:45 ಆಗ್ತಾ ಇದೆ. ನಾವೆಲ್ಲರೂ ಎದ್ರಿ, ನಾನು ನನ್ನ ಹಸ್ಬೆಂಡ್, ಮಗು ಎಲ್ಲ. ಇವಾಗ ನಾನು ಲೈಕ್ ಮಗುಗೆ ಫ್ರೆಶನ್ ಅಪ್ ಮಾಡಿ ಆಯಿತು, ನನ್ನ ಮಗಳಿಗೆ ಅಂದರೆ ಅವಳದು ಅವಳದು ಡೈಪರ್ ಎಲ್ಲ ಚೇಂಜ್ ಮಾಡಿ, ಹಾಗೆ ಅವಳಿಗೆ ಸ್ವಲ್ಪ ಡ್ರೆಸ್ ಎಲ್ಲ ಹಾಕಿ ಅವನ್ನ ರೆಡಿ ಮಾಡಿ, ಅವ್ರ ಡ್ಯಾಡಿ ಜೊತೆ ಮೇಲೆ ಬರ್ಡ್ಸ್ ಬರುತ್ತೆ ಇಲ್ಲಿ ತುಂಬ ಟೆರೇಸಲ್ಲಿ, ಅಲ್ಲಿ ಸ್ವಲ್ಪ ಏನಾದರೂ ರೈಸ್ ಈ ಥರ ಏನಾದರೂ ಮಿಕ್ಕಿದ್ದಿದ್ರೆ ಅದು ಹಾಕ್ತೀರಿ ನಾವು, ಹಾಗಾಗಿ ಹಾಕ್ಬಿಟ್ಟು ಬರ್ತೀವಿ ಅಂತ. ಬಟ್ ಅಪ್ಪ ಮಗಳಿಬ್ಬರು ಹೋಗಿದ್ದಾರೆ ಮೇಲೆ, ಸೊ ಅವ್ರು ಬರೋಷ್ಟರಲ್ಲಿ ನಾನು ಮಗಳಿಗೆ ಹಾಲು ರೆಡಿ ಮಾಡಿಟ್ಟು ಹಾಗೆ ನಮಗೆ ಟೀ ಪ್ರಿಪೇರ್ ಮಾಡ್ತೀನಿ. ನಾವು ಮಾರ್ನಿಂಗ್ ಟೈಮ್ ಟೀನೇ ಕುಡಿಯೋದು ಯೂಶ್ವಲಿ. ಮುಂಚೆ ಎಲ್ಲ ನಾನು ಹಾಲು ಕುಡಿತಿದ್ದೆ, ಬಟ್ ಇವಾಗ ಟೀಗೆ ನನ್ನ ಹಸ್ಬೆಂಡಿಂದ ನಾನು ಟೀ ಚೇಂಜ್ ಆಗಿಬಿಟ್ಟಿದ್ದೀನಿ. ಅವ್ರು ಯಾವಾಗಲೂ ಟೀ ಇಲ್ಲ ಕಾಫಿ ಕುಡಿತಾರೆ. ಪ್ಲೇನ್ ಮಿಲ್ಕ್ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಈವನ್ ಪ್ಲೇನ್ ಕರ್ಡ್, ಪನ್ನೀರ್, ಘೀ ಈ ಥರ ಮಿಲ್ಕ್ ಐಟಮ್ಸ್ ಏನೂ ಅವ್ರು ತಿನ್ನಲ್ಲ, ಆಸೆ ಇಷ್ಟಪಡಲ್ಲ. ಬಟ್ ನನಗೆ ಮಿಲ್ಕ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಕರ್ಡು, ಘೀ, ಕರ್ಡ್ ಅಂದರೆ ತುಂಬ ಇಷ್ಟ, ಮತ್ತು ಹಾಲು ಅಂದರೆ ಮಿಲ್ಕ್ ಅಂದರೆ ಪ್ಲೇನ್ ಮಿಲ್ಕ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಮಾರ್ನಿಂಗ್ ಕೆಲಸ ಏನಿರುತ್ತೆ ನಂದು ನಾರ್ಮಲ್ ರೂಟೀನ್ ನಿಮಗೆ ತೋರಿಸ್ತೀನಿ ಇವತ್ತು ನಾನು. ಫ್ರೆಂಡ್ಸ್, ಹಾಗೆ ಬಂದು ನಾನು ಬಿಗ್ ಬ್ಯಾಸ್ಕೆಟಲ್ಲಿ ಸ್ವಲ್ಪ ಐಟಮ್ಸ್ ಕೂಡ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ನೀವು ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ, ಡಿಮಾರ್ಟ್ ವ್ಲಾಗ್, ನಿಮ್ಗೆ ಗೊತ್ತಾಗುತ್ತೆ ನಾವು ಕಿಚನ್ ಥಿಂಗ್ಸ್ ಅಂದರೆ ಗ್ರಾಸರೀಸ್ ತರಬೇಕಂತಲೇ ನಾವು ಡಿಮಾರ್ಟ್ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ತಾನೇ ಸ್ವಲ್ಪ ತುಟ್ಟಿನಲ್ಲಿ ಗಾಯ ಮಾಡ್ಕೊಂಬಿಟ್ಲು ಆಟ ಆಡ್ತಾ ಓಡಾಡ್ತಾ ಇರುವಾಗ. ಅವಳು ಅಲ್ಲೆಲ್ಲ ಟಾಯ್ಸು, ಅವಳದು ಬ್ಯಾಗ್ಸು, ಮಕ್ಳದ್ದು ಸಾಫ್ಟ್ ಸಾಫ್ಟ್ ಬ್ಯಾಗ್ಸ್ ಎಲ್ಲ ಇತ್ತು, ಅದನ್ನು ನಾನು ಕೂಡ ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ. ಯಾರಾದರೂ ಡಿಮಾರ್ಟ್ ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ, ತಾನೂ ಕೂಡ ನಾವು ಬ್ಯಾಗ್ ತಂದ್ರಿ. ಆ ಟೈಮಲ್ಲಿ ಬಂದು ತಾನ್ವಿ ಸ್ವಲ್ಪ ಓಡಾಡುವಾಗ ತುಟ್ಟಿನಲ್ಲಿ ಗಾಯ ಮಾಡ್ಕೊಂಬಿಟ್ಲು, ಮತ್ತು ಹಳ್ತಿದ್ಲು ಅವಳು, ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನನಗೆ ಅಲ್ಲೆಲ್ಲ ಕೂಡ ಆಗಿಲ್ಲ, ನಾನು ಆಚೆ ಕರ್ಕೊಬಂದು ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿದೆ. ಸೊ ನನ್ನ ಹಸ್ಬೆಂಡ್ ಬಂದು ಏನೇನು ತೊಗೊಂಡಿದ್ರಿ ಅದನ್ನು ಮಾತ್ರ ಬಿಲ್ ಹಾಕ್ಸ್ಕೊಂಡು ನಾವು ವಾಪಸ್ ಬಂದುಬಿಟ್ರಿ. ಆವತ್ತು ಮತ್ತೆ ಕೂಡ ತುಂಬ ಬಿಸಿಲಿತ್ತು ಫ್ರೆಂಡ್ಸ್, ಮತ್ತು ಅಲ್ಲಿ ಡಿಮಾರ್ಟ್ ಗೊತ್ತಲ್ಲ, ತುಂಬ ರಶ್ ಇರುತ್ತೆ, ಅದು ವೀಕೆಂಡ್ಸಲ್ಲೆಲ್ಲ ಹೋದ್ರಂತೂ ಇನ್ನೂ ರಶ್ ಇರುತ್ತೆ. ಸೊ ಹಾಗಾಗಿ ನಮಗೆ ತುಂಬ ಹೊತ್ತು ಸ್ಪೆಂಡ್ ಮಾಡಿ ಥಿಂಗ್ಸ್ ತರೋಕ್ಕಾಗಿದ್ದಿಲ್ಲ, ಹಾಗಾಗಿ ನಾನು ಎಲ್ಲ ಥಿಂಗ್ಸ್ ಖಾಲಿ ಆಗಿತ್ತು ಆಲ್ಮೋಸ್ಟ್ ಬೇಕಿರೋದೆಲ್ಲ. ಸೊ ಆರ್ಡರ್ ಮಾಡಿ ತರಿಸಿದ್ದೀನಿ, ಅಂದರೆ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪನೇ ತರಿಸಿದ್ದೀನಿ. ಬಿಕಾಸ್ ಇನ್ನು ಅರೌಂಡ್ 8 ಡೇಸಲ್ಲಿ ನಾನು ಅಮ್ಮ ಮನೆಗೆ ಹೋಗ್ಲಿಕ್ಕಿದೆ, ಅಂದರೆ ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಿದ್ದೀಯಲ್ಲ, ಸೊ ಅಮ್ಮ ಮನೆಯಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅಲ್ಲಿ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ನನ್ನ ಮಾರ್ನಿಂಗ್ ರುಟೀನ್. ನಾವು ಯೂಸ್ ಮಾಡೋದು ಹೆಚ್ ಪಿ ಗ್ಯಾಸು, ಸ್ಟೋವ್ ಮತ್ತು ರೆಗ್ಯುಲೇಟ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಅದಕ್ಕೆ ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ. ಅವ್ರಿಗೆ ಕೂಡ ಬಂದು ಚೆಕ್ ಮಾಡಿ ಹೋದ್ರು, ನಾವು ಕಾಲ್ ಮಾಡಿ ಕರೆಸಿದ್ವಿ. ನಿನ್ನೆ ಬಂದು ಚೇಂಜ್ ಮಾಡ್ತೀನಿ ಅಂತ ಹೇಳಿದರು, ಬಟ್ ಅವ್ರು ಬರೋಕ್ಕಾಗಿಲ್ಲ, ಏನೋ ಸ್ಟಾಕ್ ಇದ್ದಿಲ್ಲ ಅಂತೆ, ಹಾಗಾಗಿ ಇವತ್ತು ಬರ್ತಿದ್ದಾರೆ. ಸೊ ಅವ್ರು ಬರೋ ಮುಂಚೆ ಇನ್ನು 1 hour ಬರ್ತಾರಂತೆ, ಕಾಲ್ ಮಾಡಿ ಕೇಳಿದ್ವಿ. ಸೊ ನಾನು ಮಗುಗೆಲ್ಲರ ಹಾಲೆಲ್ಲ ಕಾಯಿಸಿ ನಾವು ಟೀ ಕುಡಿದು ಟಿಫನ್ ಕೂಡ ರೆಡಿ ಮಾಡಬೇಕು. ಟಿಫನಿಗೆ ಇದೇನು ಗೋಧಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಅವ್ರು ಬರೋಷಲ್ಲಿ ಪ್ರಿಪೇರ್ ಮಾಡ್ಕೊಬೇಕಲ್ಲ, ಹಾಗಾಗಿ ಗೋಧಿ ದೋಸೆ ಮಾಡಿಬಿಟ್ಟು ಚಟ್ನಿ ಏನಾದರೂ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹೇಗಾಗುತ್ತೆ ಅಂತೇಳಿ. ಇಲ್ಲಿ ಹಾಲು ಬಿಸಿ ಆಗ್ತಾ ಇದೆ, ಇಲ್ಲಿ ಮಗುಗೆ ಹಾಲು ಕಳಿಸ್ತೀನಿ. ಹಾಲು ನೀರು ಎರಡು ರೆಡಿ ಆಗಿದೆ ತಾನಿಗೆ. ನಾವು ಪ್ರೀವಿಯಸ್ ಏರಿಯಲ್ಲಿ ಇದ್ದಿದ್ದಲ್ಲಿ ಉಡುತ್ತೆ, ನನಗೆ ಈ ಥರ ಕುಕ್ಕರಲ್ಲಿ ತುಂಬ ಇಷ್ಟ ಆಗುತ್ತೆ ಅಂತ. ಈವನ್ ಅಕ್ಕ ಹತ್ರ ಕೂಡ ಇತ್ತು, ನಂಗೆ ಸಿಕ್ಕಿಲ್ಲ. ಆಮೇಲೆ ಅತ್ತೆ ಹತ್ರ ಹೇಳಿ ಅವ್ರ ಊರಿಂದ ತಂದುಕೊಟ್ರು ನನಗೆ ಆ ಕುಕ್ಕರ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು. ಅರೌಂಡ್ 4 years, 4.5 years ಆಗ್ತಾ ಇದೆ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಆ ಸೈಡ್ದು ಹ್ಯಾಂಡಲ್ ಮಾತ್ರ ಹೋಗ್ಬಿಟ್ಟಿತ್ತು, ಮತ್ತೆ ಒಂದು ಶಾಪ್ಲಿ ತಗೊಂಡೋಗಿ ಕೊಟ್ಟರೆ ಅಕ್ಕ ಹೇಳಿದ್ರು ನನ್ನ ಅಕ್ಕ ಈ ಥರ ಶಾಪ್ಲಿ ಕೊಡೋರು ಹಾಕೊಡ್ತಾರೆ ಅಂತೇಳಿ.
ತೊಗೊಂಡು ಕೊಟ್ಟರೆ ಅವ್ರು ಹಾಕೊಂಡ್ರು. ಸೊ ಯೂಸ್ ಮಾಡ್ತಿದ್ದೀನಿ, ಏನೂ ಹಾಳಾಗಿಲ್ಲ, ತುಂಬ ಚೆನ್ನಾಗಿ ಬರ್ತಿದೆ. ಟೀ ಮಾಡ್ತಿದ್ದೀನಿ ನಾನು. ನೋಡ್ಬೋದು ಟೀ ರೆಡಿ ಆಯಿತು, ಇನ್ನು ಕುಡಿಯೋದಷ್ಟೇ. ಫ್ರೆಂಡ್ಸ್, ಹಾಗೆ ಬಂದು ನಾವು ಯೂಶ್ವಲಿ ಟೀ ಜೊತೆ ರಸ್ಕ್ ಇಲ್ಲ, ಬ್ರೆಡ್ ಇದ್ದರೆ ಬ್ರೆಡ್ ತಿಂತೀರಿ. ಇವತ್ತು ರಸ್ಕ್ ಇದೆ, ಸೊ ನಾವು ರಸ್ಕ್ ತಿಂತೀವಿ. ಓಕೆ ಫ್ರೆಂಡ್ಸ್, ನಾನು ಟೀ ಕುಡ್ಕೊಂಡು ಟಿಫನ್ ಮಾಡೋ ಹೊತ್ತಿಗೆ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ನೀವು ನೋಡ್ಬೋದು ಅಲ್ಲಿ ತಾಳ್ಮೆ, ಅಲ್ಲಿ ಮಲ್ಕೊಂಡು ಹಾಲು ಕುಡಿತಾಳೆ. ಅವ್ಳು ಬೆಡ್ಡಲ್ಲಿ ಮಲ್ಕೋತಾಳೆ, ಬೆಡ್ಡಲ್ಲಿ ಮಲ್ಕೊಂಡು ಕುಡಿತಾಳೆ, ಇಲ್ಲ ಅವ್ಳು ಚೇರಲ್ಲಿ ಕುಡಿತಾಳೆ. ಬಟ್ ತುಂಬ ಒದ್ದಾಡ್ತಾಳೆ ಚೇರಲ್ಲಿ ಮಲ್ಕೊಂಡು ಟಿ ವಿ ನೋಡ್ತಾ ಕುಡಿತಾಳೆ. ಅದಕ್ಕೆ ಬಂದುಬಿಟ್ಟು ಇವಾಗ ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಚೇರಿಂದ ಬೀಳ್ತಾಳೆ ಅಂತೇಳಿ ನಾನು ಕೆಳಗಡೆ ಚಾಪೆ ಮೇಲೆ ಮಲಗಿಸಿ ಕುಡಿಸ್ತಿದ್ದೀನಿ. ಕುಡ್ಕೊತ ಇದ್ದಾಳೆ ಇವಾಗ. ಫ್ರೆಂಡ್ಸ್, ನಮ್ದು ಟೀ ಆಯಿತು, ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ ಬಿಗ್ ಬಾಸ್ಕೆಟಿಂದ ಐಟಮ್ಸ್ ತರಿಸಿದ್ದೀನಿ ಅಂಥೇಳಿ. ಸೊ ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಫಸ್ಟ್ ಬಂದು ಮಸ್ಕ್ ಮಿಲನ್ನು, ಇದು ಬಂದು ಅಂದರೆ ಕರ್ಬೂಜ, ಅರೌಂಡ್ 32 rupees ಏನೋ ಆಯಿತು ಅದಕ್ಕೆ. ನೆಕ್ಸ್ಟ್ ಬಂದರೆ ನುಗ್ಗೆಕಾಯಿ ತರಿಸಿದ್ದೀನಿ ಸಾಂಬಾರು ಮಾಡೋಣ ಅಂತೇಳಿ, ಇದು ಬಂದು 20 rupees. ಅದ್ಬಿಟ್ರೆ ಈ ಥರ 2 eggs ಟ್ರೇ ತರಿಸಿದ್ದೀನಿ, ಇದು ಈಚ್ ಬಂದು ಐ ಆಮ್ ನಾಟ್ ಶೋರ್ ಬಟ್ 2-70 rupees ಆಯಿತು. ಫ್ರೆಂಡ್ ಈಚ್ ಬಂದು 50 ಇದೆ, ಬಟ್ 2 sets of 2 ತೊಗೊಂಡ್ರೆ 70 ಆಯಿತು. ನೆಕ್ಸ್ಟ್ ಬಂದು ತೂರ್ ದಾಲು, ಇದು 130+ ಇತ್ತು ಫ್ರೆಂಡ್ಸ್, ಇದು ತೂರ್ ದಾಲು 132 rupees ಇತ್ತು. ನೆಕ್ಸ್ಟ್ ಬಂದು ಅವಲಕ್ಕಿ, ಅವಲಕ್ಕಿ 1 kg ಇದು, 1 kg ಪ್ಯಾಕೆಟ್ ಇದೆ ಅವಲಕ್ಕಿ ತರಿಸಿದ್ದೀನಿ. ಇದು ಬಂದು ಅವಲಕ್ಕಿ ನೆನಪಿಲ್ಲ, ಇದು ಅರೌಂಡ್ 40+ ಇರ್ಬೋದೇನೋ ಅನ್ಕೋತೀನಿ, 46-48 ಹಂಗೆ ಇರ್ಬೋದು ಅಂತ, ಬಟ್ ನೆನಪಿಲ್ಲ. ಹಾಗೆ ಬಂದು ಸೂಜಿ ರವೆ ಇಡ್ತಾರಲ್ಲ ಅದು ತರಿಸಿದ್ದೀನಿ. ಇದು ಬಂದು ಇಲ್ಲಿ 60 ಹಾಕಿದ್ದಾರೆ, ಬಟ್ ಆಫರಲ್ಲಿ ಕಮ್ಮಿನೇ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದರೆ ಇದು ಬಂದು ನಮ್ಮನೇಲಿ ಇಡ್ಲಿ ದೋಸೆ ತುಂಬ ಮಾಡ್ತೀವಿ ನಾವು, ಹಾಗಾಗಿ ಏನು ಗುಂಡು ಊರದ್ದು ಹೇಳ್ತಾರಲ್ಲ ಅದು, ಊರದ್ದು ಅದು ಗುಂಡು ಗುಂಡುಗಿರುತ್ತಲ್ಲ ಅದು, ಇಡ್ಲಿ ದೋಸೆಗೆ ಚೆನ್ನಾಗಾಗುತ್ತೆ ಗುಂಡು ಗುಂಡು. ಇಡ್ಲಿನೂ ಕುಂದಿದ್ದರೆ ಸಾಫ್ ಸಾಫ್ ಆಗುತ್ತೆ. ಅದು ಬಿಟ್ಟರೆ ಟೊಮೆಟೊ ಮತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ಇಲ್ಲೆಲ್ಲ ಬಂದು ಲೆಮನ್ ತೊಗೊಂಡ್ರೆ 2 lemons 20 rupees, ಇಲ್ಲ 20-3 ಅಷ್ಟೇ ಬರೋದು. ನಾನು ಅರೌಂಡ್ 29 rupees 250 gramಗೆ ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದು, ಅರೌಂಡ್ 7 ಬಂದಿದೆ ಫ್ರೆಂಡ್ಸ್. ಹಾಗೆ ಬಂದು ನಾಟಿ ಟೊಮೆಟೊ, ಇದು ಆ್ಯಕ್ಚುಲಿ ಚೆನ್ನಾಗಾಗುತ್ತೆ ನಾಟಿ ಟೊಮೆಟೊ ಅಂದರೆ, ಮಾಮೂಲಿ ಜಾಮೂನ್ ಟೊಮೆಟೊನೋ ಏನೋ ಹೇಳ್ತಾರಲ್ಲ ಬೆಂಗಳೂರು ಟೊಮೆಟೊ, ಅದಕ್ಕಿಂತ ಟೇಸ್ಟ್ ವೇಸ್ಟ್ ಚೆನ್ನಾಗಿರುತ್ತೆ, ನಾನು ಇದೇ ಯೂಸ್ ಮಾಡೋದು ಜಾಸ್ತಿ. ಇದು ಬಂದು ಕೆಜಿ 17 rupees ಏನಿತ್ತು, ಹಾಗೆ 250 gram ಬೀನ್ಸ್ ತರಿಸಿದ್ದೀನಿ, ಏನಾದರೂ ಪುಲಾವ್ ಏನಾದರೂ ಮಾಡಿದ್ರೆ ಇಡ್ಲಿ ಅಂತೇಳಿ. ಹಾಗೆ ಸರ್ಫೆಕ್ಸಲ್ ಸೋಪು, ಹಾಗೆ ಬಂದು ಕುಕ್ಕಿಂಗ್ ಆಯಿಲು, ನಾನು ಇದೇ ಯೂಸ್ ಮಾಡ್ತೀನಿ ಅಂತೇನಿಲ್ಲ, ಒಂದೊಂದು ಟೈಮ್ಸ್ ಅಂದ್ರೆ ಪ್ಯೂರ್ ಪಾಚು ಫ್ರೀಡಮ್ ಎಲ್ಲ ಮಿಕ್ಸ್ಡಾಗಿ ಯೂಸ್ ಮಾಡ್ತೀನಿ ನಾನು. ಇವಾಗ ಇದು ತರಿಸಿದ್ದೀನಿ, ಇದು ಬಂದು 177 rupees ಏನೋ ಆಯಿತು ಫ್ರೆಂಡ್ಸ್. ಅದುಬಿಟ್ರೆ ಇದು ಡೆಟಾಲು, ಇದು ಬಂದು 330 ಬಂದಿದೆ, ಅರೌಂಡ್ 320 rupees ಏನೋ ಆಯಿತು 1 liter. ಇದು ಬಂದು ನನ್ನ ಮಗುಗೆ, ನನ್ನ ಮಗಳಿಗೆ ಬಟ್ಟೆ ವಾಶ್ ಮಾಡ್ತೀನಲ್ಲ, ಬಟ್ಟೆ ವಾಶ್ ಮಾಡೋದಕ್ಕೆ ನಾನು ಬಂದು ಡಿಟರ್ಜೆಂಟ್ ಲಿಕ್ವಿಡ್ ಬಂದು ಹಿಮಾಲಯದ ಯೂಸ್ ಮಾಡ್ತೀನಿ, ಯಾಕೆಂದರೆ ಅದು ಮಕ್ಕಳಿಗೆ ಅಂತಲೇ ಮಾಡಿರೋದು ಒಂದು, ಅದು ಅಲ್ದಿರೋ ಅದರದ್ದು ಫ್ರ್ಯಾಗ್ರೆನ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ. ಮತ್ತು ಅದ್ರ ಜೊತೆ ಡೆಟಾಲು ಸ್ವಲ್ಪ, ಒಂದು ಕ್ಯಾಪ್ ಇಲ್ಲ ಹಾಫ್ ಕ್ಯಾಪ್, ಇದು ಹಾಫ್ ಕ್ಯಾಪ್ ಹಾಕ್ತೀನಿ ಇದರಲ್ಲಿ. ಈ ಟೈಮ್ 1 liter ತರಿಸಿದ್ದೆ, ಲಾಸ್ಟ್ ಟೈಮು 1/2 liter ತರಿಸಿದ್ದೆ. ಹಾಗೆ ಬಂದು 2 kg ಆನಿಯನು, ಇದು 2 kg ಬಂದು ನನಗೆ 48-52 ಆಯಿತು ಅನ್ಕೋತೀನಿ, ಐ ಆಮ್ ನಾಟ್ ಶೋರ್ ಎಕ್ಸಾಕ್ಟಾಗಿ ನೆನಪಿಲ್ಲ ಆನಿಯನ್ ಕೇಳಿತು. ಇದಿಷ್ಟೇ ಫ್ರೆಂಡ್ಸ್ ನಾನು ತರಿಸಿರೋದು ಬಿಗ್ ಬಾಸ್ಕೆಟಲ್ಲಿ ತಿಂಗ್ಸು. ಇನ್ನೇನು ಅಮ್ಮ ಮನೆಗೆ ಹೋಗ್ತೀನಿ, ಇನ್ನು ಅಮ್ಮ ಮನೆಗೆ ಹೋದರೆ ಮಿನಿಮಮ್ 10 days ಇಲ್ಲ 1 week ಆದರೂ ಇರ್ತೀನಿ, ಹಾಗಾಗಿ ಕಮ್ಮಿನೇ ಇರಲಿ ಅಂತೇಳಿ ತಿಂಗ್ಸ್ ಅಷ್ಟೇನು ತರಿಸಿಲ್ಲ, ಬಂದಮೇಲೆ ನೋಡ್ಕೊಬೇಕಷ್ಟೇ. ಓಕೆ ಫ್ರೆಂಡ್ಸ್, ನಾನು ಇವಾಗ ಗೋಧಿ ದೋಸೆಗೆ ಇದು ಬ್ಯಾಟರ್ ರೆಡಿ ಮಾಡಿಬಿಡ್ತೀನಿ. ಸೊ ಇದು ಇನ್ಸ್ಟೆಂಟ್, ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಏನಿಲ್ಲ, ನಾನು ಯೂಸ್ ಮಾಡೋದು ಆಶೀರ್ವಾದ್ ಗೋಧಿ ಹಿಟ್ಟು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಗೋಧಿ ಹಿಟ್ಟು ಸಾಲ್ಟ್ ಹಾಕಿ
ನಿಮಗೆ ಹೇಗೆ ಬ್ಯಾಟರ್ ಬರುತ್ತಾರೋ ದೋಸೆ ಬ್ಯಾಟರು ಆ ಕನ್ಸಿಸ್ಟೆನ್ಸಿಗೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಆ ದೋಸೆ ಥರ ಹಾಕಿದ್ರೆ ಆಯಿತು ಅಷ್ಟೇ. ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳಿ ಬಂದೆ. ದಾಸವಾಳದ ಗಿಡ ಬಂದು ಹೂ ಬಿಟ್ಟಿದೆ. ಟಡಾ, ಇದು ದಾಸವಾಳದ ಗಿಡ. ಈ ಥರ ಒಂದು ಸಿಂಗಲ್ ಇದಿರೋದು, ಒಂದು ದಳ ಹೇಳ್ತಾರ, ಒಂದು ಎಳೆ ಹೇಳ್ತಾರ ಗೊತ್ತಿಲ್ಲ, ಅದು ಒಂದು ಬಿಟ್ಟಿದೆ. ಇಲ್ಲೆಲ್ಲ ಮುಗ್ಗಿದೆ, ಇನ್ನೂ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಈ ಶೋ ಗಿಡ ಅಂತೂ. ಈ ಫ್ಲವರ್ ಯಾವಾಗ ಬರ್ತಿರುತ್ತೆ, ತುಂಬ ತುಂಬ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಯಾವಾಗಲೂ ಇಟ್ಟಿದ್ದಲ್ಲಿ ಫುಲ್ ಹೂ ಇರುತ್ತೆ ಯಾವಾಗ್ಲೂ. ತುಳಸಿ ಗಿಡ ಮತ್ತು ಇದಿದೆ, ಮತ್ತು ಈ ಗಿಡದಲ್ಲೂ ಈ ಥರ ಪಿಂಕ್ ಫ್ಲವರ್ ಬಂದಿದೆ ನೋಡ್ಬೋದು. ಏನೋ ಈ ಗಿಡ ಪಾಪ ಗೊತ್ತಿಲ್ಲ, ಇಲ್ಲಿ ಲೀವ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ಏನಾದರೂ ಬಂದು ತಿನ್ಕೊಂಬಿಡ್ತಾ ಏನೋ ಗೊತ್ತಿಲ್ಲ ನನಗೆ, ಇಲ್ಲ ಹಾಗೆ ಇರೋದೇ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಲೀವ್ಸ್ ಇತ್ತು ಒಂದೆರಡು, ಏನಾಯಿತು ಅದು ಕೂಡ ಇಲ್ಲ ಇವಾಗ. ಇದೆಲ್ಲ ಏನು ಫ್ಲವರ್ ಬಂದಿಲ್ಲ, ಇದು ಫ್ಲವರ್ ಬರಲ್ಲ ಅನ್ಕೊತೀನಿ ನಾನು. ಗ್ಯಾಸ್ ರಿಪೇರಿ ಮಾಡೋರು ಬಂದಿದ್ದಾರೆ, ನನ್ನ ಹಸ್ಬೆಂಡ್ ಮಾಡಿಸಿದ್ದಾರೆ. ರೆಗ್ಯುಲೇಟರ್ ಜೊತೆಗೆ ಸ್ಟೋವಲ್ಲೂ ಪೈಪ್ ಹತ್ರ ಎಲ್ಲ ಹಾಳಾಗಿದೆ ಅಂತೇಳಿ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ಅವ್ರು ಮಾಡಿ ಹೋದ್ಮೇಲೆ ನಾವು ಟಿಫನ್ ಮಾಡಬೇಕು. ಆಲ್ಮೋಸ್ಟ್ 10:30 ಆಗಿಬಿಟ್ಟಿದೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2 ಮೇಲ್ ಆಗ್ತಾ ಇದೆ. ನಾನಿವಾಗ ಬಂದು ರೈಸಿಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಬಂದು ಮಾರ್ನಿಂಗ್ ಅವ್ರು ಬಂದು ಗ್ಯಾಸ್ ಮತ್ತು ಗ್ಯಾಸ್ ಏನೋ ನಾಬ್ಸ್ ಏನೋ ಚೇಂಜ್ ಮಾಡಿದ್ರು, ಅದ್ರ ಜೊತೆಗೆ ರೆಗ್ಯುಲೇಟರ್ ಕೂಡ ಚೇಂಜ್ ಮಾಡಿದ್ರು. ಅರೌಂಡ್ 2000 rupees ಬಿಲ್ ಮಾಡಿದ್ರು. ಇವಾಗ ಚೇಂಜ್ ಮಾಡಿ ಹೋಗಿದ್ದಾರೆ. ಏನಾದರೂ ಪ್ರಾಬ್ಲಮ್ ಬಂದರೆ, ಲೀಕ್ ಅಥವಾ ಸ್ಮೆಲ್ ಬಂದರೆ ಹೇಳಿ, ಫೋನ್ ಮಾಡಿ, ಇನ್ಫಾರ್ಮ್ ಮಾಡಿ ನಮಗೆ ಅಂತ ಹೇಳಿದ್ದಾರೆ. ಮತ್ತೆ ಬಂದು ನೋಡ್ತೀರಿ ಅಂತ. ಸದ್ಯವಾಗೇನು ಸ್ಮೆಲ್ ಬರ್ತಿಲ್ಲ. ನೀವು ನೋಡ್ಬೋದು ನಾನು ರೈಸ್ ಇಟ್ಟಿದ್ದೀನಿ. ಇವಾಗ ಬಂದು ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೇಟ್ ಆಯಿತು, ತಾನ್ವಿ ಬಂದು ಮಲ್ಕೊಳ್ತೀರಾ, ತುಂಬ ಆಟ ಮಾಡ್ತಿದ್ಲು. ಅವಳನ್ನ ಮಲಗಿಸಿ ಬಂದು ಇವಾಗ ಕುಕ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಯಿತು. ಅವರು ನಾನು ಊಟಕ್ಕೆಲ್ಲ ರೆಡಿ ಮಾಡಿ ದೋಸೆ ಹಾಕೋಣ, ಗೋಧಿ ದೋಸೆ ಅನ್ನೋ ಅಷ್ಟೇ ಅವ್ರು ಬಂದುಬಿಟ್ರು. ಆಮೇಲೆ ಎಲ್ಲ ಸ್ಟೋವ್ ಎಲ್ಲ ಆಫ್ ಮಾಡಿ ಅವ್ರು ಬಂದು ಅವರು ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ತೊಗೊಂಡ್ರು ಅಷ್ಟೇ. ಎಲ್ಲ ಚೇಂಜ್ ಮಾಡಿಬಿಟ್ಟು ಹೋದ್ರು. ಆಮೇಲೆ ನಾವು ಕುಕ್ ಮಾಡಿ ಊಟ ಮಾಡಿ ತಾನ್ವಿ ತಿನ್ನಿಸಿ ಲೇಟ್ ಆಯಿತು. ಇವಾಗೂ ಲೇಟಾಗಿ ಆಗಿದೆ, ತಾನು ಮಲ್ಕೊಂಡಿಲ್ಲ ಬೇಗ, ಹಾಗಾಗಿ ಇವಾಗೂ ಲೇಟಾಗಿ ಕುಕ್ ಮಾಡ್ತಿದ್ದೀನಿ. ಜಸ್ಟ್ ಸಿಂಪಲ್ ಲೆಮನ್ ರೈಸ್ ಮಾಡ್ತೀನಿ. ಹಾಗೆ ಬಂದಿದ್ದು ನೀವು ನೋಡಿರ್ತೀರಾ, ನಾನು ಡಿಮಾರ್ಟ್ ಲಾಗಲ್ಲಿ ಹಾಕಿದ್ದೆ, ಹೇಳಿದ್ದೆ ಡಿಮಾರ್ಟಲ್ಲಿ ತಂದಿದ್ದೀನ. ಇದನ್ನು ಕೂಡ ನಾನು ಇವತ್ತು ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ಆಯಿಲ್ ಫ್ರೈ ಮಾಡೋಣ ಅಂತ. ವೀಲ್ ಚಿಪ್ಸು ಅದ್ರ ಜೊತೆಗೆ ಲೆಮನ್ ರೈಸ್ ಜೊತೆಗೆ ಸೈಡ್ ಡಿಶ್ ಥರ ತಿನ್ನೋಣ ಅಂತೇಳಿ. ಸೊ ಇದು ನಮ್ಮ ಸಿಂಪಲ್ ಲಂಚ್ ಫ್ರೆಂಡ್ಸ್, ಮಾರ್ನಿಂಗ್ ಸಿಂಪಲ್, ಆಫ್ಟರ್ನೂನು. ಮತ್ತು ನಾಳೆ ನನ್ನ ಬರ್ತ್ಡೇಗೆ ಬಂದು ಎಲ್ಲೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದೀವಿ ನಾನು ನನ್ನ ಹಸ್ಬೆಂಡು. ಈ ಏರಿಯಾಗೆ ಅಂದರೆ ನಾವಿರೋದು ಹೆಬ್ಬಾಳ್ ಸೈಡ್ ಇರೋದಲ್ವಾ, ಹಾಗಾಗಿ ಇಲ್ಲಿಗೆ ಹತ್ತಿರದಲ್ಲಿರೋ ಲೈಕ್ ವಿತಿನ್ 1 or 2 hours ಹೋಗೋ ಥರ. ಮತ್ತು ಸ್ವಲ್ಪ ಅಲ್ಲಿ ದೇವ್ರ ದರ್ಶನ ಅಂದರೆ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ಲೇಸಸ್ಗಿಂತ ಟೆಂಪಲ್ ಹೋಗಿ ಬರೋಣ ಅಂತೇಳಿ. ಘಾಟಿ ಸುಬ್ರಹ್ಮಣ್ಯ ಒಂದು ಮತ್ತು ಚಿಕ್ಕ ತಿರುಪತಿ ಒಂದು, ಎರಡೂ ಆಪ್ಷನ್ ಇದೆ. ಯಾವುದಕ್ಕೆ ಹೋಗ್ಬೇಕಂತ ಇವಾಗ ಡಿಸೈಡ್ ಮಾಡಿಲ್ಲ, ನೋಡೋಣ ಹೇಗಾಗುತ್ತೆ ಅಂತೇಳಿ. ನಾನು ಎಲ್ಲಿಗೆ ಹೋಗ್ತೀವಿ, ಹೇಗಿರುತ್ತೆ ನನ್ನ ಬರ್ತ್ಡೇ ವ್ಲಾಗ್ ಅಥವಾ ಬರ್ಡೇ ದಿನ ಹೇಗಿರುತ್ತೆ ನನ್ನದು ಅಂತೇಳಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಲಂಚ್ ಮಾಡುವಾಗ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ರೈಸ್ ರೆಡಿ ಆಯಿತು. ಅದು ಜಸ್ಟು ಹಾರಿ ಆದಮೇಲೆ ಅಂದರೆ ತಣ್ಣಗಾದ್ಮೇಲೆ ರೈಸು ನಾನು ಒಗ್ಗರಣೆ ಕೊಡ್ತೀನಿ ಲೆಮನ್ ರೈಸಿಗೆ. ಇವಾಗ ಬಂದು ನಾನು ಇದು ವೀಲ್ ಚಿಪ್ಸ್ ಹೇಳಿದ್ವಲ್ಲ ಅದು ಮಾಡ್ತಿದ್ದೀನಿ ಇವಾಗ. ಚೆನ್ನಾಗಿ ಆಗ್ತಿದೆ ಆ್ಯಕ್ಚುಲಿ, ಟೇಸ್ಟ್ ಕೂಡ ನಾನು ಆಲ್ರೆಡಿ ಮಾಡಿ ಸ್ವಲ್ಪ ಟೇಸ್ಟ್ ಕೂಡ ನೋಡಿಬಿಟ್ಟೆ. ತಾನೇನು ತಿಂತಾಳೆ ದಿನ ಇವಾಗೆಲ್ಲ ಅವ್ರು ಚಿಪ್ಸ್ ಈ ಥರದ್ದೆಲ್ಲ ಸ್ವಲ್ಪ ಆಸೆ ಮಾಡ್ತಿದ್ದಾಳೆ, ಇಷ್ಟಪಡ್ತಾರೆ ದಿನಕ್ಕೆ, ಹಾಗಾಗಿ ಅವಳು ಸೇರಿಸಿನೇ ಮಾಡ್ತಿದ್ದೀನಿ.
ಫ್ರೆಂಡ್ಸ್, ಇವಾಗ ನಾನು ಲೆಮನ್ ರೈಸ್ ಕೂಡ ರೆಡಿ ಮಾಡಿ ಆಯಿತು. ನಾನು ಇವಾಗ ಊಟ ಮಾಡಬೇಕು. ನಾನು ಊಟ ಮಾಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ತಾನು ಇನ್ನೂ ಮಲ್ಕೊಂಡಿದ್ದಾಳೆ, ಅವಳು ಇದ್ರಲ್ಲಿ ಶೇಳಿ ನಾವು ತಿನ್ಕೊಂಡ್ಬಿಡ್ತೀರಿ. ನನ್ನ ಹಸ್ಬೆಂಡ್ ಸ್ವಲ್ಪ ಆಚೆ ಹೋಗ್ಬೇಕಂತ ಏನೋ ಕೆಲಸ ಇದೆ ಅಂತೇಳಿ ಹೋಗ್ತಿದ್ದಾರೆ. ಅವರು ಹೋಗಿ ಬರೋ ಅಷ್ಟ ತಾನು ಹೆಂಗೋ ಎದ್ದಿರ್ತಾಳೆ, ಅವಳು ಊಟ ಮಾಡಿಸಿ ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಹೋಗ್ಬಿಟ್ಟು. ಸಮಟೈಮ್ಸ್ ನಾನು ಮಾರ್ನಿಂಗ್ ಕೂಡ ಅವಳಿಗೆ ಸ್ನಾನ ಮಾಡಿಸ್ಬಿಡ್ತೀನಿ ಫ್ರೀ ಇದ್ದರೆ. ಇವತ್ತೆಲ್ಲ ಸ್ವಲ್ಪ ಅವ್ರು ಬಂದು ಕೆಲಸ ಎಲ್ಲ ಆಯ್ತಲ್ಲ, ಹಾಗಾಗಿ ಅವಳ ಕಡೆ ಗಮನ ಕೊಡೋಕ್ಕಾಗಿಲ್ಲ. ಕೆಲವೊಂದು ಟೈಮ್ ಹೀಗೆ ಈವ್ನಿಂಗ್ ಸ್ನಾನ ಮಾಡಿಸ್ತೀನಿ ಫ್ರೆಂಡ್ಸ್, ಮಾರ್ನಿಂಗ್ ಇಲ್ಲ ಈವ್ನಿಂಗ್. ಬಟ್ ಮಧ್ಯಾಹ್ನ ಟೈಮೆಲ್ಲ ಮಾಡಿಸಲ್ಲ, ಬಿಕಾಸ್ ಬಿಸಿಲಿರುತ್ತೆ. ಇಲ್ಲಾಂದರೆ ಅವಳು ಆ್ಯಕ್ಚುಲಿ ಎವ್ರಿಡೇ ಅವಳು ಆಫ್ಟರ್ನೂನೇ ನಿದ್ರೆ ಮಾಡೋದು, ಇಲ್ಲ ಊಟ ಮಾಡಿ ಮಲಗ್ತಾಳೆ, ಇಲ್ಲ ಊಟ ಎದ್ಮೇಲೆ ಊಟ ತಿಂತಾಳೆ. ಹಾಗಿರುತ್ತೆ ರುಟೀನ್ ನಮ್ಮದು. ನಾವು ಮಾತ್ರ ಅವಳು ಮಲಗಿರೋವಾಗೇನೆ ಊಟ ಮಾಡ್ಕೊಂಡ್ಬಿಡ್ತೀವಿ. ಸೊ ಸ್ವಲ್ಪ ಪೀಸ್ಫುಲ್ ಊಟ ಮಾಡ್ಬೋದು, ಇಲ್ಲಾಂದರೆ ಅವಳು ಓಡಾಡ್ಕೊಂಡು ಊಟ ತಿನ್ನೋಕ್ಕೆ ಬಿಡಲ್ಲ ನಮಗೆ. ನಾನು ನಿಮ್ಮ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಊಟ ಆದಮೇಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಆಫ್ಟರ್ನೂನ್ ಆದಮೇಲೆ ಮತ್ತೆ ನಿಮ್ಗೆ ಸಿಗೋಕ್ಕೆ ಆಗಿಲ್ಲ. ಲಂಚ್ ಆದಮೇಲೆ ತಾನ್ವಿ ಮಲ್ಗಿ ಎದ್ದು ಆಮೇಲೆ ಅವ್ರಿಗೆ ಊಟ ಮಾಡಿಸಿ ಬೇಗನೆ ಟೈಮ್ ಆಗಿಬಿಡುತ್ತೆ. ಹೇಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದೆ, ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಷ್ಟೇ. ಆಮೇಲೆ ಈವ್ನಿಂಗ್ ಆಯಿತು. ಇವಾಗ ನನ್ನ ಹಸ್ಬೆಂಡು ವರ್ಕ್ ಮಾಡ್ತಿದ್ದಾರೆ, ಅವ್ರದ್ದು ಸ್ನಾನ ಎಲ್ಲ ಆಗಿ ಕೊಂಡಿದ್ದಾರೆ. ತಾನಿದ್ದು ಸ್ನಾನ ಎಲ್ಲ ಆಯಿತು. ಏನಂದರೆ ಕೃಷ್ಣ ಜನ್ಮಾಷ್ಟಮಿ ಬಂದು 19th ಅಂತ ಇದೆ ಎಲ್ಲ ಕ್ಯಾಲೆಂಡರನ್ನು, ಬಟ್ ಎಲ್ಲರೂ ಇವತ್ತು 18th ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ತಾನ್ವಿಗೆ ಡ್ರೆಸ್ಅಪ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಲೈಕ್ ರಾಧಾ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ. ಅವಳು ಹೆಂಗೆ ಕೋಆಪ್ರೇಟ್ ಮಾಡ್ತಾಳೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವಳಿಗೆಲ್ಲ ಹಾಕ್ಬಿಟ್ಟು ಫೋಟೋ ತೆಗಿಯೋಕ್ಕೆ ಇನ್ನೂ ಶೀ ಇಸ್ ಟು ಯಂಗ್ ಅನಿಸುತ್ತೆ ನನಗೆ. ಅವಳು ಅದೆಲ್ಲ ಕ್ಯಾರಿ ಮಾಡೋಕ್ಕೆ ಕಷ್ಟಪಡ್ತಾಳೆ, ಮತ್ತು ದುಪ್ಪಟ್ಟ ಎಲ್ಲ ಹಾಕಿದ್ರೆ ಅದೆಲ್ಲ ಅವಳಿಗೆ ಸಫೋಕೇಟಿಂಗ್ ಆಗಿರುತ್ತೆ ಅಂತ ಅನಿಸುತ್ತೆ. ನೋಡೋಣ ಹೇಗೆ ಮಾಡ್ತಾಳೆ ಅಂತೇಳಿ. ಅವಳದು ಆದರೆ ರಾಧಾ ಡ್ರೆಸ್ ಹಾಕಿ ಅವಳಿಗೆ ಫೋಟೋಸು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನಾದರೂ ಮಾಡಿದ್ರೆ ಅದನ್ನು ಕೂಡ ನಾನು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲಾದರೂ. ಮತ್ತು ಇವಾಗ ಅರೌಂಡ್ 5:35 ಆಗ್ತಾಯಿದೆ, ನಾನು ಟೀ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ ನೆಕ್ಸ್ಟ್ ಹೇಗಾಗುತ್ತೆ, ಲೈಕ್ ಈವ್ನಿಂಗ್ ಆಗಿದೆ, ನೈಟ್ ತನಕ ಹೇಗಿರುತ್ತೆ ನನ್ನ ರುಟೀನ್ ಅಂತ ನೋಡೋಣ. ಫ್ರೆಂಡ್ಸ್, ವೆದರ್ ಬಂದು ಸ್ವಲ್ಪ ಹೊತ್ತು ತುಂಬ ಬಿಸಿಲಿರುತ್ತೆ, ಮತ್ತು ಮೋಡ ಆಗ್ತಿದೆ, ಏನೋ ಡಿಫ್ರೆಂಟಾಗಿದೆ. ಸ್ವಲ್ಪ ಹುಷಾರಾಗಿರ್ಬೇಕಿಂತ ವೆದರಲ್ಲೆಲ್ಲ ಏನು ಮೈ ಹುಷಾರು ತಗೊಳ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ. ಏನಮ್ಮ ತಾನ್ವಿ ಬಂದಿದ್ದಾಳೆ ಇಲ್ಲಿ, ತಾನ್ವಿ ತಾನ್ವಿಕಾ ರೆಡಿ ಆಗಿದ್ದಾಳೆ. ತಾನ್ವಿಕಾ ಇನ್ನೂ ರೆಡಿ ಆಗಬೇಕು. ರಾಧಾ ಥರ ಸರಿ ಏನು ಉಡ್ತಿದ್ದಾಳೆ ಉಡ್ತಿದ್ದಾಳೆ ತಾನ್ವಿ ಎಲ್ಲ ಕಡೆ ಉಡ್ತಿದ್ದಾಳೆ. ಅವಳು ಮುಂಚೆ ಎಲ್ಲ ಫ್ರಾಕ್ ಹಾಕೊತ ಇದ್ದಿಲ್ಲ, ಈ ಥರ ಲಂಗ ಬ್ಲೌಸ್ ಹಾಕೊತ ಇದ್ದಿಲ್ಲ. ಇವಾಗೆಲ್ಲ ಫ್ರಾಕ್ ನೋಡಿದ ತಕ್ಷಣ ಅಮ್ಮ ಫ್ರಾಕ್ ಸೂಪರ್ ಹಾಕೋಣ ಹಾಕೋಣ ಅಂತಾರೆ. ಅದಕ್ಕೆ ಹಾಕಿ ನಿಲ್ಸಿದ್ದೀನಿ, ಏನೇನು ಮಾಡೋದು, ಹಾಕೊಂಡು ಓಡಾಡಮ್ಮ ಅಂತ ಓಡಾಡ್ತಿದ್ದಾಳೆ ಎಲ್ಲ ಕಡೆ. ನೋಡಬೇಕು ರಾಧಾ ಗೆಟಪ್ ಹಾಕೋಕ್ಕೆ ಏನೇನು ಹಿಂಸೆ ಕೊಡ್ತಾಳೋ ದೇವರಿಗೆ. ಇದೆಲ್ಲ ಹಾಕೊಂಡ್ಬಿಡ್ತಾಳೆ, ಈಸಿ ಇದೆ ಅಲ್ಲ, ಲಂಗ ಬ್ಲೌಸ್ ಥರ ಆದಮೇಲೆ ಟೈ ಮಾಡೋದಷ್ಟೇ ಹಾಕೊಂಡಿದ್ದಾಳೆ. ಓಡಾಡ್ತಾಳೆ, ತುಂಬ ಖುಷಿಯಾಗ್ಬಿಟ್ಟಿದೆ ಅವಳಿಗೆ. ತನ್ನೈ ಬಾಯಲ್ಲಿ ಅಮ್ಮ ಕಮ್ ತಾನ್ವಿಮ್ಮ ಅಮ್ಮ ಅಮ್ಮ ಕಮ್ ಹಾಯ್ ಮಾಡೋಣ ಬಾಯಿ ಹಾಯ್ ಮಾಡೋಣ ಬನ್ನಿ ಬಾ ಹಾಯ್ ಮಾಡ್ಬೇಕಲ್ಲಿ. ಆಹಾ ತಾನ್ವಿಕಾ ಸರಿ ಅಲ್ಲಿ ಅಮ್ಮಗೆ ಹಾಯ್ ಮಾಡು ಕೂಡ ಅಮ್ಮ ಕಾಣಿಸ್ತಿದ್ದೀನಲ್ಲ ಅದು ಸುಟ್ಟ ಕೊಡ್ತೀನಿ ನಾನು ಅಲ್ಲಿ ಅಮ್ಮ ಹಾಯ್ ಮಾಡ್ಬಿಡು ಅದಕ್ಕೆ ಅಲ್ಲಿ ಹಾಯ್ ಮಾಡಿದ್ರೆ ಕೊಡ್ತೀನಿ ಹಾಯ್ ಇದು ಇದು ಕೊಡಿ ಇದು ಕೊಡು ಇವಾಗ ಹಾಯ್ ಬಿಡಿ ಹಾಯ್ ಪ್ಲೇನ್ ಕಿಶ್ ಪ್ಲೇನ್ ಕಿಶ್ ಅಮ್ಮಗೆ ಅಮ್ಮ ಕಿಸಿ ಥ್ಯಾಂಕ್ ಯು ನನ್ನ ಮಗಳು ನನಗೆ ಕೊಡಂದ್ರೆ ಕೊಡೋದೇ ಇಲ್ಲ ಹಿಂಗೇನಾದ್ರೂ ಕೊಟ್ಬಿಟ್ಟು ಕೊಡ್ತೀವಿ ಕೊಡಂದ್ರೆ ಕೊಡ್ತಾಳೆ ಅವ್ರ ಡ್ಯಾಡಿ ಮಾತ್ರ ಕೇಳಿದ ತಕ್ಷಣ ಕೊಟ್ಬಿಡ್ತಾಳೆ ನಿಮ್ಗೆ ಬೇಕಾ ಸರಿ ಅವಳಿಗೆ ವೀರ್ ಚಿಪ್ಸ್ ಅಂದರೆ ಇಷ್ಟ ಆಫ್ಟರ್ನೂನ್ ಮಾಡಿದ್ದಿದ್ದೆ ಅವಳಿಗೆ ಅಂತ ನೆತ್ತಿಟ್ಟಿದ್ದೆ ಕಡಿ ಕಡಿ ಸರಿ ನಿಮ್ಗೆ ಬೇಕಾ ಸರಿ ಬೌಲಲ್ಲಿ ಹಾಕೊಡ್ತೀನಿ ಅಮ್ಮ ಸರಿ ಬೌಲಲ್ಲಿ ಹಾಕೊಂಡ ತಿಂತೀಯ ಅಲ್ಲಿ ಹೋಗಿ ತಿಂತೀಯಾ ಸರಿ ಫ್ರೆಂಡ್ಸ್ ನಂದು ಟೀ ಆಯಿತು ತಾನ್ವಿ ಸ್ವಲ್ಪ ವೀಲ್ ಚಿಪ್ಸ್ ಕೊಟ್ಟೆ ತಿಂತಿದ್ದಾಳೆ ನಾವು ಡ್ಯಾಡಿ ಟೀಮ್ ಟೀ ಕುಡಿದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ
ಇದು ನೆಕ್ಸ್ಟು ನೈಟು ಡಿನ್ನರಿಗೆ ನಮಗೆ ದೋಸೆ ತಾನ್ವಿಗೆ ರಾಗಿ ಸರಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅರೌಂಡ್ ಅವಳಿಗೆ ಇವತ್ತೇನು ಪಾನ್ ಕೇಕ್ ಏನು ತಿನ್ಸಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಯಾಕೆಂದರೆ ಮಾರ್ನಿಂಗೇ ಬನಾನ ತಿನ್ನಲ್ಲ. ಡೈಲಿ ಅವಳಿಗೆ ನಾನು ಒಂದು ಬನಾನ ಕೊಡ್ತೀನಿ, ಸ್ಮಾಲ್ ಬನಾನ, ಏಲಕ್ಕಿ ಬನಾನ ಬರುತ್ತಲ್ಲ ಅದು, ಏಲಕ್ಕಿ ಬಾಳೆಹಣ್ಣು ಹಂಗೆ ಕೊಟ್ಟರೆ ಅವಳಿಗೆ ಮೋಷನ್ ಪ್ರಾಪರಾಗಿ ಮಾಡ್ತಾಳೆ, ಇಲ್ಲಾಂದರೆ ಸ್ವಲ್ಪ ಕಷ್ಟಪಡ್ತಾಳೆ. ಸೊ ಹಾಗಾಗಿ ಸೊ ಇವಾಗ ಅರೌಂಡ್ 6:30 ಆಗಿದೆ ಫ್ರೆಂಡ್ಸ್. ಆಗಲೇ ಇವಾಗ ನಾನು ಏನು ಕೆಲಸ ಇಲ್ಲ, ಸ್ವಲ್ಪ ನಂದು ವಾರ್ಡ್ರೋಬ್ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಅರೇಂಜ್ ಮಾಡಿಬಿಟ್ಟು ಆಮೇಲೆ ತಾನ್ವಿಗೆ ರಾಧಾ ಡ್ರೆಸ್ಅಪ್ ಮಾಡಿ ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಡಿನ್ನರ್ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ನನಗೆ 1 hour ಟೈಮ್ ಇದೆ, 7:30 ತಾನ್ವಿಗೆ ಏನಾದರೂ ತಿನ್ನಿಸ್ತೀನಿ. ಸೊ 1 hourಲ್ಲಿ ಇದೆರಡು ಕೆಲಸನೂ ಮಾಡಬೇಕು. ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಟೈಮ್ ಬಂದು 8:30 ಆಗಿದೆ. ನಾನು ಬಂದು ಅವಾಗಲೇ ಹೇಳಿದಾಗೆ ನನ್ನ ಕಬೋರ್ಡ್ ಆರ್ಗನೈಸ್ ಮಾಡೋಕ್ಕಾಗಿಲ್ಲ ಇವತ್ತು, ನಂದು ಎಲ್ಲ ಹಾಗೇ ಇದೆ. ಯಾವಾಗಲಾದರೂ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಬಟ್ ತಾನ್ವಿಗೆ ಬಂದು ರಾಧಾ ಡ್ರೆಸ್ ಹಾಕಿ ನಾನು ಫೋಟೋಶೂಟ್ ಮಾಡಿಸ್ದೆ ಮನೆಯಲ್ಲೇ ಸಿಂಪಲಾಗೆ. ನಾನು ನಿಮಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ. ಚೆನ್ನಾಗಿ ತೆಗೆಸ್ಕೊಂಡ್ಲು, ಸ್ವಲ್ಪ ಆಟ ಮಾಡಿದ್ಲು, ಬಟ್ ತುಂಬ ಹೊತ್ತು ತೆಗಿಯೋಕ್ಕಾಗಿಲ್ಲ. ನನ್ನ ಹಸ್ಬೆಂಡಿಗೆ ಆಫೀಸ್ ವರ್ಕ್ ಇನ್ನೂ ಇತ್ತು, ಹಾಗಾಗಿ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ಕೊಂಡು ಫೋಟೋಸ್ ತೆಗಿಯೋಕ್ಕಾಗಿಲ್ಲ. ಸೊ ಅವ್ರ ಹೆಲ್ಪ್ ತೊಗೊಂಡು ಫೋಟೋಸ್ ತಗೊಂಡ್ವಿ. ಬಟ್ ಸ್ವಲ್ಪ ಫೋಟೋಸ್ ಅಷ್ಟೇ ತೆಗೆದಿರೋದು, ಮತ್ತು ಸ್ವಲ್ಪ ವೀಡಿಯೋಸ್ ಕೂಡ ತೊಗೊಂಡ್ರೆ. ಅವಳಿಗೆ ಕೂತಿಲ್ಲದೆ ಇರೋದ್ರಿಂದ ಲೈಕ್ ಮ್ಯಾನೇಜ್ ಮಾಡಿ ಹೇಗೋ ರಾಧಾ ಡ್ರೆಸ್ ಹಾಕಿ ಫೋಟೋಸ್ ತೆಗೆದೆ. ಕೃಷ್ಣ ಡ್ರೆಸ್ಸು ಹಾಕೋಣ ಅಂದ್ಕೊಂಡೆ, ರಾಧಾ ಆ್ಯಂಡ್ ಕೃಷ್ಣ ಎರಡೂ ಮಾಡೋಣ ಅಂತ. ಬಟ್ ಅವಳು ಲೈಕ್ ತುಂಬ ಕ್ರ್ಯಾಂಕಿ ಆಗಿಬಿಟ್ಲು, ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಮತ್ತು ಹಾಗೆ ಅದೆಲ್ಲ ಚುಚ್ಚುತ್ತೆ ಅಂತೇಳಿ ತಗ್ಗಿ ತಗ್ಗಿ ಅಮ್ಮ ಅಂತೇಳಿ ಅಳ್ತಿದ್ಲು. ನಮಗೂ ಕಷ್ಟ ಆಯ್ತು ಅವಳನ್ನ ಹಾಗಿಲ್ಲ ನೋಡೋದಕ್ಕೆ. ಸೊ ಬೇಗನೆ ರಿಮೂವ್ ಮಾಡಿಬಿಟ್ಟೆ. ನೋಡೋಣ ನೆಕ್ಸ್ಟ್ ಇಯರ್ ಇದೆ ಅಲ್ಲ, ಆವಾಗಲೇ ಅವಾಗಲಿದ್ರು ಸ್ವಲ್ಪ ದೊಡ್ಡವಳಾಗಿರ್ತಾಳೆ. ಇವಾಗಲೇ ಎಷ್ಟು ಚೆನ್ನಾಗಿ ತೆಗೆಸ್ಕೊಂಡು ಫೋಟೋಸು. ಸೊ ನೆಕ್ಸ್ಟ್ ಇಯರ್ ಇನ್ನೂ ಅವಳಿಗೆ ಸ್ವಲ್ಪ ತಿಳುವಳಿಕೆ ಇರುತ್ತೆ, ಇನ್ನೂ ಚೆನ್ನಾಗಿ ತೆಗೆಸ್ಕೋತಾಳೆ ಅಂದ್ಕೊಂಡಿದ್ದೀನಿ. ಅಲ್ಲಿ ಇವಾಗ ಅವಳಿಗೆ ಸರಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ನಾನು ಮನೆಯಲ್ಲಿ ಮಾಡಿದ ಸರಿ. ಇವಾಗ ಅವಳು ತಿನ್ನಿಸ್ಬೇಕು. ಆ ಬೌಲಲ್ಲಿ ಇಟ್ಬಿಟ್ಟು ಬಂದುಬಿಟ್ಟೆ ನಾನು ನೋಡಿ ಮರೆತ್ಕೊಂಡು. ಅವ್ಳಿಗೆ ಅದಂದರೆ ತುಂಬ ಇಷ್ಟ. ಆ ಬೌಲ್ ಸ್ಪೂನ್ ಎರಡೂ ತಗೊಂಡು ಟಪ್ಪ 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 ಅಂತ ಮಾಡ್ತಿದ್ದಾಳೆ, ಅದೇ ಸೌಂಡ್ ಆಗ್ತಿರೋದು. ನಾನು ಇವಾಗ ಅವಳು ಊಟ ಮಾಡಿಸಿ ಇಲ್ಲಿ ನೋಡ್ಬೋದು, ದೋಸೆ ಬ್ಯಾಟರ್ ಆಚೆಯಿಂದ ತರಿಸಿದ್ದು, ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ. ಹಾಗೆ ಸಾಂಬಾರಿದೆ, ಚಟ್ನಿ ಇದೆ, ಟೊಮೆಟೊ ಚಟ್ನಿ ಮಾಡಿದ್ದೀನಿ, ಚಟ್ನಿ ಇದೆ ಅದೆಲ್ಲ. ಆ್ಯಕ್ಚುಲಿ ನಾನು ಟೊಮೆಟೊ ಚಟ್ನಿ ರೆಸಿಪಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಇಲ್ಲಿ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಮತ್ತು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಚಟ್ನಿ ಅದು. ಸೊ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾವು ದೋಸೆ ಹಾಕೊಂಡು ದೋಸೆ ತಿನ್ನೋದಷ್ಟೇ. ನಾಳೆ ಮಾರ್ನಿಂಗ್ ಬಂದು ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಬರ್ಡೇಗೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾಳೆ. ಟೆಂಪಲಿಗೆ ಬಂದು ನೋಡಬೇಕು ನೆಕ್ಸ್ಟ್ ಪ್ಲ್ಯಾನ್ ಏನಿರುತ್ತೆ ಅಂತೇಳಿ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ಸಿಗ್ತೀನಿ ಊಟ ತಾನ್ವಿಗೆ ಊಟ ಮಾಡಿಸ್ಬಿಟ್ಟು. ತಾನ್ವಿದು ಊಟ ಮಾಡಿ ಆಯಿತು, ಅವಳದೆಲ್ಲ ಆಗಿದೆ. ಇನ್ನೇನಿದ್ರು ಹಾಲು ಕೊಡಬೇಕಷ್ಟೇ, ಹಾಲು ಕೊಟ್ಟು ಫ್ರೆಶ್ ಅಪ್ ಮಾಡಿ ಮಲಗಿಸೋದು. ನಾನು ಕೆಲಸ ಅಂದರೆ ಊಟ ಮಾಡೋದು. ಪಾತ್ರೆ ಸ್ವಲ್ಪ ಇದೆ, ಟೀ ಮಾಡಿದ್ದಷ್ಟೇ ಇದೆ, ಅದು ತೊಳೆದ್ಬಿಟ್ಟು ಊಟ ಮಾಡಿ ಮಲಗೋದಷ್ಟೇ, ಏನು ಜಾಸ್ತಿ ಇಲ್ಲ. ಮತ್ತು ಹಾಗೆ ನಾಳೆ ಹೊರಗಡೆ ಹೋಗ್ತಿರೋದಕ್ಕೆ ಸ್ವಲ್ಪ ಲಗೇಜ್ ಎಲ್ಲ ಇವಾಗಲೇ ಎತ್ತಿ ಪ್ರಿಪೇರ್ ಮಾಡಿರ್ತೀನಿ. ಲಗೇಜ್ ಇಂದ ಸೇಮ್ಸ್ ಏನಿಲ್ಲ, ನಮ್ಮದೆಲ್ಲ ಡ್ರೆಸ್ಸಸ್ಸು ತಾನ್ವಿದೇನು ಒಂದು ಟೈಪ್ ಆಫ್ ಬೈಕ್ ಅವ್ರಿಗೆ ಏನು ಥಿಂಗ್ಸ್ ತೊಗೊಂಡೋಗ್ಬೇಕು ಅದನ್ನೆಲ್ಲ ಒಂದು ಬ್ಯಾಗೆಲ್ಲ ಹಾಕ್ಕೊತೀನಿ. ಸ್ವಲ್ಪ ಸ್ನ್ಯಾಕ್ಸ್ ಅವಳಿಗೆ ಯಾವಾಗ ಹಾಕೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀವಿ ಅಂತೇಳಿ. ಅದು ಬಿಟ್ಟರೆ ಇನ್ನೇನಿಲ್ಲ ಸ್ಪೆಷಲು. ನಾವು ಊಟ ಮಾಡಿ ಮಲ್ಕೋದು, ಬೆಳಗ್ಗೆ ಎದ್ದು ಆಚೆ ಹೋಗೋದು.